ಇದು ನಮ್ಮ ರಾಜ್ಯದಲ್ಲಿ ಟಿಪ್ಪು ಎಕ್ಸ್ಪ್ರೆಸ್ ಯಾಕೆ ಬದಲಾವಣೆ ಮಾಡಬೇಕು ನೀವು? ಕಾರಣ ಏನು? ಒಡೆಯರ ಶ್ರೀಗಳದಾದರೆ ಇಡೀ 10 ರೈಲ್ಗಿಡಿ ಟಿಪ್ಪು ಎಕ್ಸ್ಪ್ರೆಸ್ ಯಾಕೆ ಬದಲಾವಣೆ ಮಾಡಿದ್ರಿ? ಕಾರಣ ಏನು? ಟಿಪ್ಪು ಎಕ್ಸ್ಪ್ರೆಸ್ ಇಟ್ಟವರು ನಮ್ಮ ಮಾಜಿ ರೈಲ್ವೆ ಸಚಿವರು. ಗೊತ್ತಾ ನಿಮಗೆ? ಯಾರು? ಇದು ಅಲ್ಲ, ಇದೊಂದು ನನಗನ್ನಿಸ್ತದೆ, ನನಗೆ ಇದು ನೋಡಿದಾಗ ಇದೆಂಥ ವಿಪರ್ಯಾಸ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ. ಮತ್ತು ಇವತ್ತು ಯಾವುದೋ ಮೈಸೂರಲ್ಲಿ ಬಸ್ ಸ್ಟ್ಯಾಂಡ್, ಆ ಬಸ್ ಸ್ಟ್ಯಾಂಡ್ಗೆ ಗೋಪುರ ಇಟ್ಟರು ಅಂಥೇಳಿ, ಅದನ್ನು ಗೋಪುರ ಇದು ಮುಸ್ಲಿಮರ ಸಂಕೇತ ತೆಗೀರಿ ಅಂಥೇಳಿ ಪಾರ್ಲಿಮೆಂಟ್ ಸದಸ್ಯರಿಗೆ ಏನು ಕೆಲಸ ಮಾಡಬೇಕು ಅಂತ ಅವರಿಗೆ ಗೊತ್ತಿಲ್ಲ. ಸಂವಿಧಾನದಲ್ಲಿ ಒಬ್ಬ ಪಾರ್ಲಿಮೆಂಟ್ ಸದಸ್ಯ, ಪಾರ್ಲಿಮೆಂಟು ಅಂದರೆ ಏನು, ಪಾರ್ಲಿಮೆಂಟಿನ ಬಗ್ಗೆ ಏನು ಮಾತನಾಡಬೇಕು, ಕ್ಷೇತ್ರದ ಬಗ್ಗೆ ಏನು ಮಾತಾಡಬೇಕು, ದೇಶದ ಬಗ್ಗೆ ಏನು ಮಾತಾಡಬೇಕು, ಅದನ್ನು ಬಿಟ್ಟು ಮೈಸೂರಿನಲ್ಲಿ ಎಂತೆಂಥ ಪಾರ್ಲಿಮೆಂಟ್ ಸದಸ್ಯರು ಬಂದರು. ಆದರೆ ಈ ಒಂದು ನಮ್ಮ ಪ್ರತಾಪ್ ಸಿಂಹ ಮಾತನಾಡೋದು ಸರಿಯಲ್ಲ, ಗೌರವ ಅಲ್ಲ. ನಿಜಕ್ಕೂ ಅವ್ರಿಗೆ ಹೇಳ್ತೀನಿ, ನೀವು ಲೋಕಸಭಾ ಸದಸ್ಯರಾಗಿರಬೇಕೇ ಹೊರತು ತೀರಾ ಕೆಳಭಾಗಕ್ಕೆ ಇಳಿಬಾರದು, ಇದು ಗೌರವ ಅಲ್ಲ. ಸರ್ಕಾರ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಆಚರಣೆ ಮಾಡಬೇಕಾಗಿತ್ತು, ಸರ್ಕಾರ ಕೈ ಬಿಟ್ಟರು. ಇದಕ್ಕೆ ನಾನಾ ರೀತಿಯ ರಾಜಕಾರಣ, ಯಾರು ಏನೇ ಕೈ ಬಿಡಲಿ, ನಾವಂತೂ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡ್ತೀವಿ, ಟಿಪ್ಪು ಬಗ್ಗೆ ಗೌರವ ಇಟ್ಕೊಂಡಿದ್ದೀವಿ, ಟಿಪ್ಪು ಬಗ್ಗೆ ಬೆಂಬಲ ಕೊಡ್ತೀವಿ. ಈ ರಾಜ್ಯ ಕನ್ನಡ ಆಗಬೇಕು. ನಿಮ್ಗೆ ಹೇಳೋದಾದರೆ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಪರಭಾಷೆಯವರು ಜಾಸ್ತಿ ಆಗ್ತಾ ಇದ್ದಾರೆ. ಮಾರ್ವಾಡಿಗಳು, ಗುಜರಾತಿಗಳು, ಸಿಂಧಿಗಳು ಒಂದೇ ಸಮಕ್ಕೆ ಈ ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದಾರೆ. ಇವತ್ತು ಮಜೀದ್ ಒಂದು ಮಾತು ಹೇಳಿದ್ರು, ಬಹುರಾಷ್ಟ್ರೀಯ ಕಂಪನಿಗಳನ್ನು ನೀವು ಕರಿತಾ ಇದ್ದೀರಿ, ಎಷ್ಟು ಜನ ಕನ್ನಡಿಗರಿಗೆ ಉದ್ಯೋಗ ಕೊಟ್ಟಿದ್ದೀರಿ ಅಂತ. ಉದ್ಯೋಗ ಇಲ್ಲ, ಎಲ್ಲ ಹೊರಗಡೆಯವರೇ ಬರಬೇಕು, ಎಲ್ಲ ಹೊರಗಡೆಯವರೇ ಬರಬೇಕು. ಸರೋಜಿನಿ ಮಹಿಷಿ ವರದಿ ಮೂಲೆ ಗುಂಪಾಯಿತು. ಈ ಥರ ಅನೇಕ ವಿಚಾರದಲ್ಲಿ ಕನ್ನಡಿಗರು ವಂಚಿತರಾಗಿದ್ದಾರೆ.